ಆ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ವಿಶೇಷ ತೋಟಗಾರಿಕೆ ಬೆಳೆ ಮತ್ತು ಮಿಶ್ರ ಬೆಳೆ ಮತ್ತು ಅದ್ರ ಜೊತೆ ಹೈನುಗಾರಿಕೆ ಮತ್ತು ಇನ್ನೇನು ಅದ್ರ ಜೊತೆ ಮಿಶ್ರ ಬೇಸಾಯ ಹೆಂಗೆ ಮಾಡೋದು ಮತ್ತು ಅದನ್ನು ಅದರ ವಿಶೇಷತೆ ಏನಪ್ಪ ಅಂದರೆ ಸಾವಯವ ಕೃಷಿಯಲ್ಲಿ ಒಬ್ಬರು ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಮತ್ತು ಕೇರ್ಪಡೆ ತಾಲೂಕು ಸಂಗಾಪುರ ಗ್ರಾಮದಲ್ಲಿ ನಾಗಮ್ಮನ ಅವರು ಮಾಡಿದ್ದಾರೆ. ಅವ್ರಿಗೆ 65 ವರ್ಷ. ಸ್ನೇಹಿತರೆ, ಅವ್ರ ತೋಟದಲ್ಲಿ ನಾನಿದ್ದೀನಿ ಇವತ್ತು. ಅವ್ರ ತೋಟಗಾರಿಕೆ ಬೆಲೆ ತೋಟಗಾರಿಕೆ ಮತ್ತು ಏನಪ್ಪ ಹೈನು ಸಾಗಾರಿಕೆ ಅವಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಮೇಲೆ ಸೋಲಾರ್ ಉಪಯೋಗ ಮಾಡಿದ್ದಾರೆ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಸೋಲಾರ್ ಉಪಯೋಗ ಮಾಡಿದ್ರೆ ನೋಡ್ಬೋದು ನ್ಯಾಚುರಲ್ ರಿಸೋರ್ಸ್ ಬರುತ್ತೆ. ಇದು ಯಾವುದು ನೋಡಿ ಸೋಲಾರ್ ನೋಡ್ಬೋದು ಸ್ನೇಹಿತರೆ. ಇದರಲ್ಲಿ ಯಾವುದೇ ರೀತಿ ಕರೆಂಟ್ ಉಪಯೋಗ ಮಾಡಿಲ್ಲ ಇವರು. ಇದರ ವಿಶೇಷತೆ ಸೋಲಾರ್ ಉಪಯೋಗ ಮಾಡಿದ್ದಾರೆ. ಇದು ನೋಡಿದ್ರೆ ನಮ್ಮ ಸುತ್ತಮುತ್ತಲ ಗ್ರಾಮಕ್ಕೆ ಮಾದರಿಯಾಗಿದ್ದಾರೆ. ಬನ್ನಿ, ಮತ್ತು ಶುಂಠಿ ಹಾಕಿದ್ದಾರೆ. ಶುಂಠಿ ತೋರೋಣ. ಶುಂಠಿ ಹಾಕಿದ್ರೆ ಇಲ್ಲಿ ಇಲ್ಲೇ ಇಲ್ಲೇ ಬನ್ನಿ, ಇಲ್ಲೇ ಬನ್ನಿ ಸ್ನೇಹಿತರೆ. ತಾನೇ ಬರ್ತೀನಿ. ನೋಡ್ಬೋದು ಸ್ನೇಹಿತರೆ, ಇವರು ಶುಂಠಿ ಹಾಕಿದ್ದಾರೆ. ಯಾಕಪ್ಪ ಅಂದರೆ ತೋಟಗಾರಿಕೆ ಬೆಳೆ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಜಾಗ ವೇಸ್ಟ್ ಆಗಬಾರ್ದು ಅನ್ನೋದು ಇವರ ಮೂಲ ಉದ್ದೇಶ ಆಗಿದೆ. ಮತ್ತು ಅದ್ರ ಜೊತೆ ಅಡಿಕೆ ಹಾಕಿದ್ದಾರೆ. ಯಾವುದೇ ರೀತಿ ಯಾವುದೇ ಕೆಮಿಕಲ್ ಸಿಂಪಡಣೆ ಮಾಡಿಲ್ಲ, ಸಾವಯವ ಕೃಷಿ ಒತ್ಕೊಟ್ಟಿದ್ದಾರೆ. ಆಮೇಲೆ ನೋಡ್ಬೋದು ತೆಂಗಿನ 3 ವರ್ಷ ಆಗಿದೆ, ಅಲ್ಲೇ ಫಲ ಕೊಟ್ಟಿದೆ. ಈ ಕಡೆ ಒಂದು ಈ ಕಡೆ ಫಲ ಕೊಟ್ಟಿಲ್ಲ. ಯಾವ ಆದಾಯ ಏನಪ್ಪ ಒಂಚೂರು ಬೇಗ ಬೆಳವಣಿಗೆ ಆಗಿದೆ, ಆಲ್ರೆಡಿ ಫಲ ಕೊಟ್ಟಿದೆ. ಮತ್ತು ನೀವು ನೋಡ್ಬೋದು ಇವ್ರು ಯಾವುದೇ ರೀತಿ, ಈಗ ಸುಮಾರು ಜನ ಹೇಳ್ತಾರೆ ಸರ್ ನನ್ನ ಹತ್ರ 1 ಎಕರೆ ಗದ್ದೆ ಇರೋದು, ನಾವೇನು ಮಾಡೋದು. ನಾಗಮ್ಮ ಅವ್ರಿಗೆ ತೋರಿರೋದು ಏನಪ್ಪ ಅಂದರೆ 1 ಎಕರೆ ಗದ್ದೆ ಇರಲಿ, ತೋಟಗಾರಿಕೆ ಬೆಳೆ ಮಾಡಿ, ಅದ್ರ ಮಧ್ಯದಲ್ಲಿ ನಿಮ್ಗೆ ಏನೇನು ಬೇಕು, ಮನೆಗೆ ಏನೇನು ಬೇಕು, ಈಗ ಇವ್ರ ಮನೆಗೆ ಏನೇನು ಬೇಕು ಎಲ್ಲ ಬೆಳ್ಕೊಂಡಿದ್ದಾರೆ. ಈಗ ಅಲ್ಲಿ ಜಾಗ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಶುಂಠಿ ಹಾಕಿದ್ದಾರೆ. ಆ ಕಡೆ ಅರಿಶಿನ ಹಾಕಿದ್ದಾರೆ. ಮತ್ತು ಯಾವುದೇ ರೀತಿ ಇವರು ತೆಂಗಾಗಿರ್ಬೋದು, ಮತ್ತು ಪೈಪ್ಲೈನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ಹನಿ ನೀರಾವರಿ ಪದ್ಧತಿ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ಈಗ 1 ಎಕರೆಯಲ್ಲಿ ಏನು ಮಾಡೋದು, ಮತ್ತು ಕೋಳಿ ಸಾಗಾಣಿಕೆ ಮಾಡಿದ್ದಾರೆ, ಪಶುಪಾಲನೆ ಮಾಡಿದ್ದಾರೆ, ಮತ್ತು ಸೋಲಾರ್ ಉಪಯೋಗ ಮಾಡಿದ್ದಾರೆ. ಮತ್ತು ನೀವು ನೋಡ್ಬೋದು ಇಲ್ಲಿ ಯಾವುದೇ ರೀತಿಯ ಇಲ್ಲಿ ನೋಡಿ ಈಗ ಅಡಿಕೆ ಇದು ಇಷ್ಟಾಗಿರೋದ್ರಲ್ಲಿ ಏನೇನು ಬೆಳಿಬೋದು. ಇದ್ರ ಮಧ್ಯೆಯೂ ಸುಧಾ ಅವರು ಗ್ಯಾಪ್ ಕೊಟ್ಟಿಲ್ಲ. ಯಾಕೆಪ್ಪ ಅಂದರೆ ಮುಖ್ಯವಾಗಿ 1 ಎಕರೆ 1/2 ಎಕರೆ ಇದ್ದವರು ಬೆಳಿಬೇಕು ಅಂತ ಗೊತ್ತಾಗಲ್ಲ. ಆಗ ಏನು ಮಾಡಿದ್ರು, ಅದನ್ನೇ ಈ ಕಡೆ ತೋಟಗಾರಿಕೆ ಮಾಡಿದ್ದಾರೆ. ಈ ಕಡೆ ಏನೇನು ಮಾಡಿದ್ದಾರೆ ಅಂದರೆ ಮತ್ತೆ ಇಲ್ಲಿ ಅಡಿಕೆ ಬೆಳೆದಿದ್ದಾರೆ. ಅಡಿಕೆ ಆಗಿರ್ಬೋದು, ತೆಂಗು ಆಗಿರ್ಬೋದು, ಅವ್ರು ಯಾವುದೂ ತಗೊಂಡಿಲ್ಲ. ಚೆನ್ನಾಗಿ ಬೆಳೀತ ತೆಂಗಿನಕಾಯಿ ಮಳ್ಳುಳ್ಳಿ ಹಾಕಿ ಉಣಿದ್ದಾರೆ. ಅದ್ರ ಬಗ್ಗೆ ಅದನ್ನು ಮತ್ತೆ ಇಲ್ಲೇ ಬಿತ್ತನೆ ಮಾಡಿ ಇವರೇ ನೆಟ್ಟಿದ್ದಾರೆ. ಯಾವುದೊಂದು ವಿಶೇಷತೆ ಇವ್ರದ್ದು. ಬನ್ನಿ ಸ್ನೇಹಿತರೆ, ನೋಡೋಣ. ವಿಡಿಯೋ ಮಾಡ್ಬಿಡ್ತೀನಿ ತಾನೇ ಅಣ್ಣ. ಅವರು ನಾಗಮ್ಮರ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಏನಪ್ಪ ಅಂದರೆ ಅವರು ಗಂಡ, ಅವರು ಒಂಥರ ರಿಚ್ ಫ್ಯಾಮಿಲಿ ನಮ್ಮ ಊರಿಗಾಗಿರ್ಬೋದು ಇಲ್ಲ ಸುತ್ತಮುತ್ತ ಹಳ್ಳಿಗಾಗಿರ್ಬೋದು. ಅವರು ಅವ್ರ ಮಗಳು ಅಮೇರಿಕದಲ್ಲಿದ್ದರು, ಇವರು ಅಮೇರಿಕದಲ್ಲಿದ್ದರು. ಮತ್ತು ಇವರು ಮೈಸೂರೆಲ್ಲ ಬಿಸ್ನೆಸ್ ಇತ್ತು. ಅವೆಲ್ಲನ ಬಿಟ್ಟು ನಾಗಮ್ಮ ಅವರು ಒಂದು ಸಾವಯವ ಕೃಷಿ ಬಂದಿದ್ದಾರೆ. ಇದೊಂದು ಯುವಕರಿಗೆ ಪ್ರೋತ್ಸಾಹ ಆಗಬೇಕು. ಯಾಕಪ್ಪ ಅಂದರೆ ಅವರು US ಅಲ್ಲಿದ್ದರು, ಅಮೇರಿಕದಲ್ಲಿದ್ದರು, ಅಮೇರಿಕ ಬಿಟ್ಟು ಒಂದು ಹಳ್ಳಿಗೆ ಬಂದು ನೆಲೆಸಿ ಆ ನಾಗಮ್ಮ ಅವರು ತಾಯಿ ಅವು ಇಲ್ಲಿ ಒಂದು ಕೃಷಿ ಮಾಡ್ತಾಯಿದ್ದಾರಲ್ಲ. ಇದು ನಮ್ಮಂಥ ಯುವಕರಿಗೆ ಎಷ್ಟೋ ಜನ ಕೃಷಿ ಅಂದರೆ ಮುಖ ಹಿಂಗೆ ಮಾಡ್ತೀವಿ. ಬಟ್ ಇವ್ರು ನೋಡಿ ಕಲಿಬೇಕು ಅಂತ. ಅಮೇರಿಕದಲ್ಲಿದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಬಟ್ ಇವರು ಕೃಷಿಗೆ ಸಾವಯವ ಕೃಷಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಾವು ನೋಡಿ ಕಲಿಬೇಕು ಸ್ನೇಹಿತರೆ. ಇದು ನಮಗೆ ಒಂದು ಏನಪ್ಪ ಯುವಕರಿಗೆ ಒಂಥರ ಸ್ಫೂರ್ತಿದಾಯಕ ನಾಗಮ್ಮ ಅವರಾಗಿದ್ದಾರೆ. ನೀವು ನೋಡಿ ಈ ಕಡೆ ಎಲ್ಲ ನೋಡಿ, ಒಂದು ಸ್ವಲ್ಪ ಅನ್ನಿಸೋದ ಜಾಗ ಇವರು ವೇಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ ಸ್ನೇಹಿತರೆ. ಕಟ್ ಮಾಡು. ಇವರೇನಪ್ಪ ಅಂದರೆ ಇದು ಯಾವುದೇ ರೀತಿ ಅದು ತೆಂಗಿನ ಮರವ ದುಡ್ಕೊಂಡು ತಗೋಲ್ಲ. ಇವ್ರ ಮೂಲ ಉದ್ದೇಶ ಅಂದರೆ ಒಂದು 3 ಕಾಸು ಸೇವ್ ಮಾಡಬೇಕು ಜೀವನದಲ್ಲಿ. ಇವೆಲ್ಲ ಮಾಡೋದಕ್ಕೆ ಒಂದು 3 ಕಾಸು ಸಂಪಾದನೆ ಮಾಡಬೇಕು, ಏನೋ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು. ಇವರು ಬಲ್ತಿನ ತೆಂಗಿನಕಾಯಿ ಮರಳಲ್ಲಿ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕೋದು, ಅವು ಬರೋ ಗಂಟ ನೋಡಿ ಇವರು ತಾನೇ ಬಿತ್ತನೆ ಮಾಡ್ತಿದ್ದಾರೆ. ಮತ್ತು ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಡಿಕೆ ಆಗಿರ್ಬೋದು, ಅಡಿಕೆ ಸುಧಾ ಇವರೇನೆ ಬಿತ್ತನೆ ಮಾಡ್ಕೊಂಡಿದ್ದಾರೆ. ಬನ್ನಿ ನಾನು ತೋರಿಸ್ತೀನಿ. ಯಾವುದೇ ಅಡಿಕೆ ಆಗಿರ್ಬೋದು ಇಲ್ಲಿ ಉಣಿದ್ದಾರೆ. ಮತ್ತು ತೆಂಗು ತೋರಿ, ತೆಂಗು ಉಣಿದ್ದಾರೆ. ಇದು ಫಲವತ್ತಾದ ಇಲ್ಲಿ ಏನಪ್ಪ ಬಲಿತ ತೆಂಗಿನಕಾಯಿ ಉಣಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇವ್ರು ಅಡಿಕೆ ಸುಧಾ ಇವ್ರು ತಗೊಂಡಿಲ್ಲ. ಮತ್ತು ಅದ್ರ ಮಧ್ಯಭಾಗದಲ್ಲಿ ಎಲ್ಲಿ ಪ್ಲೇಸ್ ಇದೆ ತೋಟದ ಮಧ್ಯದಲ್ಲಿ ಮನೆಗೆ ಏನೇನು ಬೇಕು, ಕಡಲೆಕಾಯಿ ಆಗಿರ್ಬೋದು, ಮತ್ತು ಜೋಳ ಆಗಿರ್ಬೋದು, ಮತ್ತು ಹಸಿನ ಮೆಣಸಿನಕಾಯಿ ಆಗಿರ್ಬೋದು, ಇಲ್ಲಿ ಮಧ್ಯದಲ್ಲಿ ಪರಂಗಿ ಗಿಡ ಆಗಿರ್ಬೋದು. ಇದು ನೋಡಿ ಸ್ನೇಹಿತರೆ, ಇದು 3 ವರ್ಷ ಆಗಿದೆ ಅಂತ ಹೇಳಿ ಆಲ್ರೆಡಿ ಫಲ ಕೊಡ್ತಿದೆ. ಇದ್ರ ನೇಮ್ ಗೊತ್ತಿಲ್ಲ. ಅವ್ರನ್ನ ಸಂದರ್ಶನ ಮಾಡಿದಾಗ ನಾನು ಖಂಡಿತ ನಿಮಗೆ ಇದು ನೇಮ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅವರು ನೋಡಿ ಇಲ್ಲಿ ಅವರು ಮಧ್ಯದಲ್ಲಿ ಸ್ವಲ್ಪ ಸುಧಾ ಅವರು ಜಾಗ ವೇಸ್ಟ್ ಮಾಡಿಲ್ಲ. ಎಲ್ಲಿ ಸ್ವಲ್ಪ ಜಾಗ ಇದೆಯೋ ಅಲ್ಲಿ ಹಸಿಗಳು ಮೇವು ಹಾಕಿದ್ದಾರೆ. ಯಾಕಪ್ಪ ತೋಟಗಾರಿಕೆ ಮತ್ತು
ಇವ್ರೇನೋ ಒಂದು ಇಲ್ಲಿ ಖುಷಿ ಮಾಡೋದು ಯಾಕೆ, ಒಂದು 3 ಕಾಸು ಸಂಪಾದನೆ ಮಾಡ್ಬೇಕಂತ